ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ತುಂಬಾ ಖುಷಿಯಾಗ್ತಿದೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಮತ್ತು ತುಂಬ ಜನ ಕಮೆಂಟ್ಸಲ್ಲಿ ಕ್ವಶನ್ಸ್ ಕೇಳಿದ್ದೀರಾ, ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ನೇಟಿವ್ ಪ್ಲೇಸ್ ಯಾವುದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ. ಮತ್ತು ಇನ್ನೊಬ್ಬರು ಸಬ್ಸ್ಕ್ರೈಬರ್ ಸಜೆಸ್ಟ್ ಕೂಡ ಮಾಡಿದ್ದೀರಾ, ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹಾಕಿ ಅಂತ. ಸೊ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಕ್ವಶನ್ಸ್ನೆಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಸಪ್ರೇಟ್ ವೀಡಿಯೋ ಮಾಡಿ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಮತ್ತು ನಿಮಗೆ ಇನ್ನೂ ಏನಾದರೂ ನನ್ನ ಬಗ್ಗೆ ತಿಳ್ಕೊಬೇಕು ಅನಿಸಿದರೆ ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ನೀವು ಕ್ವಶನ್ಸ್ನ ಕೇಳ್ಬೋದು. ಸೊ ಅದನ್ನೆಲ್ಲ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಖುಷಿಯಾಗ್ತಿದೆ ಕನ್ನಡತಿನ ಸಪೋರ್ಟ್ ಮಾಡ್ತಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ಸ್ ಇನ್ನು ಮುಂದೆ ಬರುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ಎಷ್ಟೊಂದು ಜನ ಈ ಥರ ವೀಡಿಯೋಸ್ ಮಾಡಿ, ಆ ಥರ ವೀಡಿಯೋಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ, ಅದನ್ನು ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನಿಧಾನಕ್ಕೆ ಒಂದೊಂದೇ ವೀಡಿಯೋಸ್ನ ನಾನು ಮಾಡಿಬಿಟ್ಟು ಹಾಕ್ತೀನಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಸೊ ನಾನು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ನಾನು ಟ್ರೈ ಮಾಡ್ತೀನಿ ಇಂಪ್ರೂವ್ ಮಾಡ್ಕೊಳಕ್ಕೆ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡ್ತಾ ಇರಿ. ಸೊ ನಾನು ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ವೀಡಿಯೋಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಐ ರಿಯಲಿ ಮೀನ್ ಇಟ್. ತುಂಬ ಖುಷಿಯಾಗ್ತಾ ಇದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟು ಹೇಳ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಕ್ವಶನ್ಸ್ ಕೇಳೋದನ್ನ ಮರಿಬೇಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಐ ಥಿಂಕ್ ಒಂದು 2-3 ವ್ಲಾಗ್ಸ್ ಹಿಂದೆ ಹೇಳಿದ್ದೆ ನಾನು ಜಾನ್ವರಿ ಎಂಡಲ್ಲಿ ಒಂದು ಲಾಂಗ್ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಈ ವ್ಲಾಗ್ ಎಂಡಲ್ಲಿ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಮತ್ತು ಅದಕ್ಕೆ ಇವಾಗ ನಾನು ಶಾಪಿಂಗ್ ಮಾಡಬೇಕು, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮತ್ತು ಆನ್ಲೈನಲ್ಲೂ ಸ್ವಲ್ಪ ಆರ್ಡರ್ ಮಾಡಿದ್ದೀನಿ, ಏನೇನು ಆರ್ಡರ್ ಮಾಡಿದ್ದೀನಿ ಅಂತಲೂ ಈ ವ್ಲಾಗಲ್ಲಿ ತೋರಿಸ್ತೀನಿ ಆಮೇಲೆ ನಾನು ನಿಮಗೆ. ಸೊ ಇವಾಗ ಶಾಪಿಂಗ್ ಮಾಡ್ಕೊಂಬರೋಣ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಫೌಂಡೇಶನ್ ಆಯಿತು, ಸ್ವಲ್ಪ ಲಿಪ್ ಬಾಮ್ ಬಚ್ಕೊಂಡ್ಬಿಡ್ತೀನಿ. ನಿಮಗೆ ಒಂದು ಕ್ಲೂ ಕೊಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅದು ತುಂಬ ಚಳಿ ಪ್ಲೇಸು. ಸ್ಲೈಡ್ ಸ್ವಿಂಗಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ, ಸ್ಲೈಡ್ ಸ್ವಿಂಗ್ ಆಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಸೊ ಅದು ತುಂಬ ಚಳಿ ಪ್ಲೇಸು. ಗೆಸ್ ಮಾಡ್ತಾ ಇರಿ, ನಾನು ಈ ವ್ಲಾಗ್ ಎಂಡಲ್ಲಿ ಹೇಳ್ತೀನಿ ಎಲ್ಲಿ ಹೋಗ್ತೀವಿ ನಾವು ಅಂತ. ಇದು ಮೆಬೆಲಿಂದು, ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಸುಮ್ಮನೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಈ ಕಲರ್ ಇದೆ ನೋಡಿ, ಇದನ್ನ ಹಚ್ಕೊಂಬಿಟ್ಟು ತೋರಿಸ್ತೀನಿ ಯಾವ ಥರ ಕಲರ್ ಬರುತ್ತೆ ಅಂತ. ನೋಡಿ ಈ ಥರ ಕಲರ್ ಬರುತ್ತೆ. ಇದು ಮ್ಯಾಟ್ ಫಿನಿಶು ಮತ್ತು ಫುಲ್ ಲಾಂಗ್ ಸ್ಟೇ. ಏನೇ ಕುಡಿದ್ರು ಏನೇ ತಿಂದ್ರೂ ಇದು ಅಳಿಸೋಗಲ್ಲ. ಮೇಕಪ್ ರಿಮೂವರಿಂದನೇ ತೆಗಿಬೇಕು, ಹಂಗೇನೆ ತೆಗಿಕೋ ಆಗೋದಿಲ್ಲ. ಸೊ ಈ ಕಲರ್ ಬರುತ್ತೆ ನೋಡಿ ಲಿಪ್ಸ್ಟಿಕ್, ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಓಕೆ, ರೆಡಿ ಆದ್ಮೇಲೆ ಮತ್ತೆ ಸಿಗೋಣ. ಓಕೆ, ರೆಡಿ ಆಗ್ವಿ. ಇವತ್ತು ಎಲ್ಲೋ ಟಾಪ್ ಮತ್ತು ಜೀನ್ಸ್ ಹಾಕೊಂಡಿದ್ದೀನಿ. ಇವಾನ್ ಮತ್ತು ನಾನು ಇಬ್ರು ಟ್ವಿನ್ನಿಂಗ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ಅಂತ ಇದ್ದೀನಿ. ಇವಾನ್ ಬಾ, ನೀನು ಡ್ರೆಸ್ ತೋರಿಸಂತೆ, ಬಾ. ನಾವಿಬ್ರು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ ಇವತ್ತು. ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಯಾ? ಎಲ್ಲೋ ಎಲ್ಲೋ ಅಮ್ಮನು ಎಲ್ಲೋ ಹೇಳು, ಎಲ್ಲೋ ಎಲ್ಲೋ ಅಂತ ಹೇಳು. ಎಲ್ಲೋ. ಸೊ ಇಲ್ಲಿ ಲಯನ್ ಇದೆ ಅವನದು ಜಾಕೆಟ್ ಮೇಲೆ, ಇಲ್ಲಿ ಲಯನ್ ಇದೆ, ಲಿಟಲ್ ಸಿಂಬಾ. ಓಕೆ ಬನ್ನಿ ಹೋಗೋಣ ಈಗ. ಶಿಶಿವಾಗಿದೆಯಾ?
ಯಾ ಚೆನ್ನಾಗಿದೆ, ಯಾವ್ದು ಇಷ್ಟ ಆಯ್ತು? ದಿಸ್ ಒನ್ ಯು ಲೈಕ್? ದಿಸ್ ಒನ್ ವಾಕ್ ಮಾಡು ನೋಡೋಣ. ಈ ಕಡೆ ತಿರ್ಕೋ. ಚೆನ್ನಾಗಿದ್ಯಾ? ಯಾವ್ದು ಇಷ್ಟ ಆಯ್ತು ನಿಂಗೆ? ಆ ಶೂ ಇಷ್ಟ ಆಯ್ತಾ? ಇದು ಈ ಶೂ ಇಷ್ಟ ಆಗಿದೆ, ಬಟ್ ಸೈಜ್ ಇಲ್ಲ ಇದರಲ್ಲಿ. ಇದು 7 ಇದೆ, ಅವನಿಗೆ 8 ಬೇಕು. ಸೊ ಆನ್ಲೈನಲ್ಲಿ ಆರ್ಡರ್ ಮಾಡೋಣ. ಸೈಜ್ ಆನ್ಲೈನಲ್ಲಿ ಆರ್ಡರ್ ಮಾಡೋಣ. ಇಲ್ಲಲ್ಲ, ಸೈಜ್ ಇಲ್ಲ, ಸೈಜ್ ಇಲ್ಲಲ್ಲಮ್ಮ ಪುಟ. ಆನ್ಲೈನಲ್ಲಿ ಆರ್ಡರ್ ಮಾಡೋಣ. ಓಕೆ, ಏನದು ಏನದು ಟ್ರ್ಯಾಕ್ಟರ್? ಯಾವ ಕಲರ್ ಟ್ರ್ಯಾಕ್ಟರ್ ಅದು? ಬ್ಲೂ ಟ್ರ್ಯಾಕ್ಟರ್ ತಗೊಂಡೆ ನೀನು? ಏನ್ ತಿಂತ ಇದೀಯ ಇವನ್? ಫ್ರೈಸ್ ಅಲ್ಲಿದ್ಯಾ? ಮತ್ತೆ ಕಾರ್ ತಗೊಂಡ? ಓಕೆ, ಥರ್ಮಲ್ಸ್ ಬೇಕು. ಸೊ ಥರ್ಮಲ್ಸ್ ತಗೊಂತ ಇದ್ದೀನಿ, 2T 2 3T. ಈ ಕಲರು ತಗೊತೀನಿ ಒಂದು, ಮತ್ತು ಬ್ಲ್ಯಾಕ್ ಒಂದು ಕಲರ್ ತೊಗೊತೀನಿ. ಇದು ಇವಾನಿಗೆ ಥರ್ಮಲ್ಸು. ಸೊ ಯಾ, ಇದು ಸೆಟ್ ಇದೆ, ಮೇಲ್ಗಡೆ ಟಾಪು ಇದೆ ಮತ್ತು ಬಾಟಮು ಇದೆ. ಎರಡು ಥರ್ಮಲ್ಸ್ ತೊಗೊಂಡಿದ್ದೀವಿ. ಚೆನ್ನಾಗಿದೆ ನೋಡಕ್ಕೆ. ಡೈನೋ ಬೇಕೋ ಶಾಕ್ ಬೇಕೋ? ಇದು ಡೈನೋ ಇದೆ ನೋಡಿದ್ರಲ್ಲಿ. ಯಾವ್ದು ಬೇಕು ಬೇಗ ಚೂಸ್ ಮಾಡಬೇಕು. ಯಾವ್ದು ಬೇಕು ಎರಡರಲ್ಲಿ? ಯಾವ್ದು ಬೇಕು ನಿಮಗೆ? ಇದರಲ್ಲಿ ಶಾರ್ಕ್ ಇದೆ, ಶಾರ್ಕ್ ಪೆಂಗ್ವಿನ್ ಎಲ್ಲ ಇದೆ. ಇದರಲ್ಲಿ ಡೈನೋ ಇದೆ. ಯಾವ್ದು ಬೇಕು? ಡೈನೋ ಬೇಕಾ, ಶಾರ್ಕ್ ಬೇಕಾ, ಐಶೋ ಶೋ? ಹೆಂಗಿದೆ, ಏನನ್ಸುತ್ತೆ ನಿಮಗೆ? ಓಕೆ, ಶಾಪಿಂಗ್ ಮಾಡ್ಕೊಂಡಿದ್ದೆಲ್ಲ ಆಯಿತು, ಮನೆಗೆ ಬಂದ್ವಿ, ಇವಾಗಿನೂ ಊಟ ಮಾಡ್ಕೊಂಡ್ವಿ. ಕ್ವಿಕ್ಕಾಗಿ ನಾನು ಆನ್ಲೈನಲ್ಲಿ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಬೇಕಲ್ಲ. ಸೊ ನಾವು ಹೋಗ್ತಾ ಇರೋದು ಅಲಾಸ್ಕಾಗೆ. ಅಲಾಸ್ಕಾಗೆ ಇಷ್ಟು ಚಳಿಲಿ ಹೋಗ್ತಾ ಇದ್ದೀರಾ ಅಂದ್ಕೊತಾ ಇದ್ದೀರಾ? ಹೌದು, ಅಲ್ಲಿ ಅರೋರಾ ಇರುತ್ತೆ ಈ ಟೈಮಲ್ಲಿ, ಅಂದರೆ ನವಂಬರಿಂದ ಮಾರ್ಚ್ ತನಕ ಅರೋರಾ ಟೈಮ್. ಅದು ಸ್ಕೈಯಲ್ಲಿ ಬ್ಲೂಯಿಶ್ ಎಲ್ಲೋ ಆರೆಂಜಿಶ್ ರೆಡ್ ಲೈಟ್ ಬರುತ್ತೆ. ಇಲ್ಲಿ ಎಲ್ಲಾದ್ರೂ ಫೋಟೋನ ಇಲ್ಲಿ ಹಾಕ್ತೀನಿ, ನೋಡ್ಬೋದು ಅದು ಯಾವ ಥರ ಕಾಣುತ್ತೆ ಅಂತ. ಸೊ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಹೌದು, ತುಂಬಾ ಚಳಿ ಇರುತ್ತೆ, ಆಲ್ಮೋಸ್ಟ್ ಲೈಕ್ -20 ಡಿಗ್ರಿ ಸೆಲ್ಷಿಯಸ್ ಎಲ್ಲ ಇರುತ್ತೆ. ಅದಕ್ಕೆ ಫುಲ್ ಪ್ಯಾಕ್ ಆಗಿ ಹೋಗಬೇಕು, ತುಂಬಾ ಚಳಿ ಇರುತ್ತೆ, ತುಂಬ ಸ್ನೋ ಇರುತ್ತೆ. ಅದಕ್ಕೆ ಆನ್ಲೈನಲ್ಲಿ ಸ್ವಲ್ಪ ಸ್ನೋ ಜಾಕೆಟ್ಸು ಮತ್ತು ಸ್ನೋ ಗೇರ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ನಾನು ಈಗ ತೋರಿಸ್ತೀನಿ. ಓಕೆ ಓಕೆ, ಇದು ಒಂದು ಸ್ನೋ ಜಾಕೆಟ್, ಇದನ್ನು ನನಗೆ ರೆಡ್ ಕಲರ್ ಆರ್ಡರ್ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನನಗೆ. ಈ ಥರ ಕಾಣುತ್ತೆ, ತುಂಬ ತಿಕ್ ಇದೆ. ಇದು ವಾಟರ್ ಪ್ರೂಫ್ ಜಾಕೆಟ್ಸ್, ಸ್ನೋಲ್ಲಿ ಇದಾದ್ರೂ ಏನು ಚಳಿ ಆಗಲ್ಲ. ಇದನ್ನು ಆರ್ಡರ್ ಮಾಡಿದ್ದೀನಿ, ಇದು ನನಗೆ. ನೆಕ್ಸ್ಟು ಇದು ನನ್ನ ಹಸ್ಬೆಂಡ್ದು ಸ್ನೋ ಜಾಕೆಟ್. ನೆಕ್ಸ್ಟು ಸ್ನೋ ಬೂಟ್ಸ್ನು ಆರ್ಡರ್ ಮಾಡಿದ್ದೀನಿ. ಈ ಥರ ಇದೆ, ಎರಡು ಮಾಡಿದ್ದೀನಿ. ಯಾವ್ದು ಇಟ್ಕೋಬೇಕು ಅಂತ ನಂಗೆ ಇನ್ನೂ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಒಂದಿದು, ಇನ್ನೊಂದು ಬಂದ್ಬಿಟ್ಟು ಇದು. ಇದು ಬ್ಲ್ಯಾಕ್ ಕಲರ್ ಇದೆ, ಇದು ಗ್ರೇ ಇದೆ. ಈಗ ಹಾಕ್ಕೊಂಡು ಕೇಳ್ತೀನಿ ನನ್ನ ಹಸ್ಬೆಂಡಿಗೆ ಯಾವ್ದು ಹೇಳ್ತಾರೆ ನೋಡ್ತೀನಿ. ಮತ್ತು ನೀವು ಕಮೆಂಟಲ್ಲಿ ತಿಳಿಸಿ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನು ಡಿಸೈಡ್ ಮಾಡ್ತೀನಿ ಯಾವ್ದು ಇಟ್ಕೋಬೇಕು ಅಂತ.
ನನಗೆ ದ ರೈಟ್ ಒನ್ ದ ಬ್ಲಾಕ್ ಶೂಸ್ ಐ ಲೈಕ್ ದ ಮೋಸ್ಟ್ ಇವನ್ ನಿಂಗೆ ಅದು ಇಷ್ಟ ಆಯ್ತು ಇವನ್ ವಿಚ್ ಒನ್ ಡಿಡ್ ಯು ಲೈಕ್ ಅಮ್ಮ ಯಾವ ಶೂ ಹಾಕೋಬೇಕು ಇದು ಹಾಕೋಬೇಕು ಇದು ಹಾಕೋಬೇಕು Which one did you like? Adha. The black one? Idu black, idu grey. Yaar beko ninge? Grey. Grey. Yeah. You have a tough decision to make, mama. Ibru onand options helidira. That's right. I think idu continue konidini nodbeku. Hey, papa is a winner, Ivan. ನೆಕ್ಸ್ಟು ಇವಾನಿಗೆ ಸ್ನೋ ಜಾಕೆಟು ಮತ್ತು ಸ್ನೋ ಪ್ಯಾಂಟ್ಸ್ ಎಲ್ಲ ಮುಂಚೆನೇ ಆರ್ಡರ್ ಮಾಡಿದ್ದೆ ಅದನ್ನು ಲೇಕ್ ತಾಕೋದು ನಾನೊಂದು ವ್ಲಾಗ್ ಹಾಕಿದ್ದೀನಿ ನೋಡಿ ಅದರಲ್ಲಿ ಅವನು ಹಾಕ್ಕೊಂಡಿದ್ದಾನೆ ಅಲ್ಲೇ ಸೊ ಅವನಿಗೆ ಅದೇ ಆಗುತ್ತೆ ಸ್ನೋ ಜಾಕೆಟ್ ಮತ್ತು ಸ್ನೋ ಪ್ಯಾಂಟ್ಸ್ ಮತ್ತು ಇದು ಫೇಸ್ ಮಾಸ್ಕ್ ಇದು ಚಳಿ ಮುಖಕ್ಕೂ ಚಳಿ ಆಗಬಾರ್ದು ಅಂತ ಇದು ಇವಾನಿಗೆ ಇದು ಐ ಥಿಂಕ್ ಇದು ನನ್ನ ಹಸ್ಬೆಂಡಿಗೆ ಆರ್ಡರ್ ಮಾಡಿದ್ರು ಅನ್ಸುತ್ತೆ ಅದು ಇದರಲ್ಲೇ ಇದೆ ಇದು ಹ್ಯಾಟ್ ಮತ್ತು ಇದು ಫೇಸ್ ಈ ಥರ ಮುಚ್ಕೊಳಕ್ಕೆ ಇದು ಚಳಿಗೆ ತುಂಬ ಮುಖನೂ ತುಂಬ ಚಳಿ ಆಗುತ್ತೆ ಇಲ್ಲಿ ಎಷ್ಟು ಕವರ್ ಮಾಡಿಕೊಂಡ್ರು ಮುಖ ಚಳಿ ಆಗುತ್ತೆ ಸೊ ಅದಕ್ಕೆ ಮುಖನೂ ಕವರ್ ಮಾಡ್ಕೊಳಕ್ಕೆ ಇದು -20 degrees ಅಂದರೆ ತುಂಬಾ ಚಳಿ ಇರುತ್ತೆ ತುಂಬ ಚಳಿ ಗಾಳಿ ಇರುತ್ತೆ ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಬಟ್ ಇದು ಅರೋರಾ ಸೀಸನ್ನು ಸೊ ಅದಕ್ಕೆ ಈ ಟೈಮಲ್ಲೇ ಹೊರಟಿದ್ದೀವಿ ನೆಕ್ಸ್ಟು ಇದು ನನಗೆ ಫೇಸ್ ಮಾಸ್ಕು ಫೇಸಿಗೆ ಹಾಕ್ಕೊಂಡು ಇಲ್ಲಿ ತನಕ ಕವರ್ ಆಗುತ್ತೆ ಬರೀ ಐಸ್ ಮಾತ್ರ ಓಪನ್ ಇರುತ್ತೆ ಅದು ನನಗೆ ಮತ್ತು ಬೂಟ್ಸ್ ಒಳಗಡೆ ಹಾಕೋಣಕ್ಕೆ ಥಿಕ್ ಸಾಕ್ಸ್ ಅದನ್ನು ಆರ್ಡರ್ ಮಾಡಿದ್ದೆ ಸೊ ಇದೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಎಲ್ಲ ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದು ಸೊ ನಿಮಗೆ ಪ್ರೈಸ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ತೀನಿ ಮತ್ತು ಇವಾನಿಕ್ ಸ್ನೋ ಬೂಟ್ಸ್ ಇದು ಇಷ್ಟು ಕ್ಯೂಟಾಗಿ ಸ್ಮಾಲ್ ಆಗಿದೆ ಅಲ್ವಾ ಇದು ಇವಾನಿಕ್ ಸ್ನೋ ಬೂಟ್ಸು ನನ್ನ ಹಸ್ಬೆಂಡು ಸ್ನೋ ಬೂಟ್ಸಲ್ಲೇ ಆರ್ಡರ್ ಮಾಡಿದ್ದೀನಿ ಅದು ಇದೆ ಅವರಲ್ಲೇ ಒಂದ್ಸತಿ ಲೇಕ್ ತಾ ಹೋಗಿ ಹಾಕ್ಕೊಂಡಿದ್ದರು ಅದಕ್ಕೆ ಅದನ್ನು ತೋರಿಸ್ತಾ ಇಲ್ಲ ನಾನು ಮತ್ತು ಇದು ಇವಾಂದು ಸ್ಕಿ ಗಾಗಲ್ಸು ಐಸ್ನು ಕವರ್ ಮಾಡೋಕ್ಕೆ ತುಂಬ ಚಳಿ ಇರುತ್ತಲ್ಲ ಸೊ ಐಸ್ನು ಕವರ್ ಮಾಡೋಕ್ಕೆ ಇವಾನಿಗಿದು ಇದನ್ನು ತೊಗೊಂಡಿದ್ದೀವಿ ಮತ್ತು ಸ್ನೋ ಗ್ಲೌಸ್ ಮತ್ತು ಸ್ಕಾರ್ಫ್ ಎಲ್ಲ ಇದೆ ಲಾಸ್ಟ್ ಇಯರ್ನೇ ಒಂದ್ಸತಿ ಹೋದಾಗೆಲ್ಲ ತೊಗೊಂಡಿದ್ವಿ ಅದೆಲ್ಲ ಇದೆ ಮತ್ತು ಇವಾನಿಗೂ ಸ್ನೋ ಗ್ಲೌಸ್ ಲಾಸ್ಟ್ ಲೇಕ್ ತಾ ಹೋಗಿ ಹೋದಾಗ ತೊಗೊಂಡಿದ್ವಿ ಸೊ ಅದೇ ಇದೆ ಸೊ ಇಷ್ಟು ಆನ್ಲೈನ್ ಆರ್ಡರ್ ಮಾಡಿದ್ದೀನಿ ಇನ್ನೂ ಆರ್ಡರ್ ಮಾಡಬೇಕು ಮತ್ತು ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ನಾನು ಇನ್ನೊಂದು ವ್ಲಾಗ್ ಮಾಡ್ತೀನಿ ನಮ್ಮದು ಡೊಮ್ಯಾಸ್ಟಿಕ್ ಫ್ಲೈಟ್ ಸೊ ಬರೀ ಕ್ಯಾರಿ ಆನ್ ಬ್ಯಾಗ್ ಮಾತ್ರ ಫ್ರೀ ಇದೆ ಬಟ್ ವಿಂಟರ್ ಟೈಮಿಗೆ ಅಂದರೆ ಎಲ್ಲ ಹೆವಿ ಬಟ್ಟೆಗಳೇ ಇರುತ್ತೆ ಥಿಕ್ ಜಾಕೆಟ್ಸ್ ಥಿಕ್ ಸ್ವೆಟರ್ ಮತ್ತು ಥಿಕ್ ಪ್ಯಾಂಟ್ಸ್ ಎಲ್ಲ ಇರುತ್ತೆ ಸೊ ನೋಡಬೇಕು ಮತ್ತು ಎಕ್ಸ್ಟ್ರಾ ಬ್ಯಾಗ್ ಒಂದು ಚೆಕಿನ್ ಬ್ಯಾಗ್ ಮಾಡ್ಕೋಬೇಕಾಗತ್ತೆ ಅನಿಸುತ್ತೆ ನಮ್ಮದು ಅಲಾಸ್ಕಾ ಟ್ರಿಪ್ ಇಲ್ಲಿಂದ 1 weekಿಗಿದೆ ಸೊ ನೆಕ್ಸ್ಟ್ ವೀಕಿಗೆ ನಾವು ಅಲಾಸ್ಕಾಗೆ ಹೊರಡ್ತಾ ಇದ್ದೀವಿ ಅಫ್ಕೋರ್ಸ್ ನಾನು ನಿಮ್ಮನ್ನು ಕರ್ಕೊಂಡು ಹೋಗೇ ಹೋಗ್ತೀನಿ ಅಲ್ಲಿ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ ಮೇ ಅರೋರಾ ನೋಡ್ಕೊಂಬರೋಣ ಓಕೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಹೊಸಬ್ರು ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್